ಓಂ ಶಾಂತಿ. ಈ ಅವ್ಯಕ್ತ ಮಾಸದಲ್ಲಿ ಬ್ರಹ್ಮ ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಈ ದಿನದ ಅವ್ಯಕ್ತ ಸೂಚನೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ನಾವೀಗ ಆಳವಾದ ಶಾಂತಿಯ ಅನುಭವವನ್ನು ಮಾಡಬೇಕು. ನಾನು ಅವ್ಯಕ್ತ ವತನದ ನಿವಾಸಿಯಾಗಿದ್ದೇನೆ. ನಾನು ಡಬ್ಬಲ್ ಹಗುರಾದಂತಹ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಅವ್ಯಕ್ತ ಲೋಕದಲ್ಲಿ ಅವ್ಯಕ್ತ ಶಾಂತಿಯ ಅನುಭವವನ್ನು ನಾನೀಗ ಮಾಡುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತಾಗಬೇಕು. ಶಾಂತಿ ಅಂದರೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆಂತರ್ಯದಲ್ಲಿ ಅಪಾರ ಶಾಂತಿ ಸಮಾವೇಶ ಆಗಿದೆ. ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಯಾವಾಗ ನಾವು ಶಾಂತ ಸ್ವರೂಪ ಆತ್ಮ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಏಕಾಂತದಲ್ಲಿ ಕುಳಿತು ಅವ್ಯಕ್ತ ಶಾಂತಿಯ ಅನುಭವವನ್ನು ಮಾಡುತ್ತೇವೋ ಆಗ ಮನಸ್ಸು ಬುದ್ಧಿ ಏಕಾಗ್ರತೆಯ ಅನುಭವವನ್ನು ಮಾಡುತ್ತದೆ. ನಾವೀಗ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ, ನನ್ನ ಆಂತರ್ಯದಲ್ಲಿ ಅಪಾರ ಶಾಂತಿ ಇದೆ ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತಾಗಬೇಕು. ಏಕಾಂತದಲ್ಲಿ ಕುಳಿತು ಆಳವಾದ ಶಾಂತಿಯ ಅನುಭವವನ್ನು ಮಾಡಿದಾಗ ಮನಸ್ಸು ಬುದ್ಧಿ ಏಕಾಗ್ರತೆಯ ಅನುಭವವನ್ನು ಮಾಡುತ್ತದೆ. ಈ ಏಕಾಗ್ರತೆಯ ಮೂಲಕ ವಿಶೇಷವಾಗಿ ನಮಗೆ ಎರಡು ಶಕ್ತಿ ಪ್ರಾಪ್ತಿಯಾಗುತ್ತದೆ. ಯಾವಾಗ ಶಾಂತಿಯ ಆಳವಾದ ಅನುಭವವನ್ನು ಮಾಡುತ್ತಾ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುತ್ತೇವೋ ಆಗ ಏಕಾಗ್ರತೆಯ ಶಕ್ತಿಯ ಮೂಲಕ ಒಂದನೆಯದಾಗಿ ನಮಗೆ ಪರೀಕ್ಷಿಸುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಎರಡನೆಯದಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯ ಕಡೆ ಮನಸ್ಸನ್ನು ಏಕಾಗ್ರ ಮಾಡಿ ಸರ್ವಶಕ್ತಿವಂತನಿಂದ ಅಪಾರ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ಆಳವಾದ ಶಾಂತಿಯ ಅನುಭವದಲ್ಲಿ ಸ್ಥಿತಾದಾಗ ಪರೀಕ್ಷಿಸುವಂತಹ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ. ಈ ಎರಡು ವಿಶೇಷ ಶಕ್ತಿ ವ್ಯವಹಾರದಲ್ಲಿ ಎಷ್ಟೆಲ್ಲಾ ಸಮಸ್ಯೆ ಬರುತ್ತದೆಯೋ ಆ ಸರ್ವ ಸಮಸ್ಯೆಯಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಮತ್ತು ಪರೀಕ್ಷಿಸುವಂತಹ ಶಕ್ತಿ ಹಾಗೂ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಪಾರಮಾರ್ಥದಲ್ಲಿ ಎಷ್ಟೆಲ್ಲಾ ಸಮಸ್ಯೆ ಬರುತ್ತದೆಯೋ ಆ ಸರ್ವ ಸಮಸ್ಯೆಯಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಯಾವಾಗ ನಾವು ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ನಿರ್ಣಯ ಶಕ್ತಿಯ ಮೂಲಕ ಸರ್ವ ಪ್ರಕಾರದ ತೊಂದರೆಯಿಂದ ಸ್ವಯಂನ್ನು ಮುಕ್ತ ಮಾಡಿಕೊಳ್ಳುತ್ತೇವೋ ಆಗ ಸಹಜವಾಗಿ ನಾವು ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತಾದಂತಹ ಸೂಕ್ಷ್ಮ ದೇವತೆಗಳಾಗುತ್ತೇವೆ. ನಾನೀಗ ಡಬ್ಬಲ್ ಲೈಫ್ ಸೂಕ್ಷ್ಮ ದೇವತೆಯಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಬೇಕು. ಅದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯ ಮೂಲಕ ಆಳವಾದ ಶಾಂತಿಯ ಅನುಭವವನ್ನು ಮಾಡಿ ಪರಮಾತ್ಮ ತಂದೆಯ ಮೂಲಕ ಸರ್ವ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವ ಸಮಸ್ಯೆಯಿಂದ ಸ್ವಯಂನ್ನು ಮುಕ್ತ ಮಾಡಿಕೊಂಡು ಸದಾ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಆಗ ನಾವು ಬ್ರಹ್ಮ ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ ಆಗಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.